ವಿಶೇಷತೆಯನ್ನು ಪಡ್ಕೊಳ್ತದೆ. ಯಾಕಂದ್ರೆ ಮೂರು ತುಂಬಿಕೆ ಇದ್ದಂಥದ್ದು ತುಂಬ ಇಲ್ಲ, ನಾನು ಸಿಎಂ ಆದಮೇಲೆ ಇದು ಮೂರನೇ ಬಾರಿ ಹೋಗ್ತಾರೆ. ಸೊ ಅದೇನು ವಿಶೇಷ ಏನಿಲ್ಲ. ಚಾಮರಾಜನಗರವೂ ಕೂಡ 31 ಜಿಲ್ಲೆಯ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹತ್ವದ ಜಿಲ್ಲೆ, ಗಡಿ ಜಿಲ್ಲೆ, ನಿಸರ್ಗ ಭರಿತವಾಗಿರುವಂಥ ಜಿಲ್ಲೆ, ಐತಿಹಾಸಿಕವಾಗಿರುವಂಥ ಜಿಲ್ಲೆ. ಹೀಗಾಗಿ ಅದಕ್ಕೆ ಎಷ್ಟು ಅಭಿವೃದ್ಧಿಗೆ ಮಹತ್ವ ಕೊಡಬೇಕು ಕೊಟ್ಟೇ ಕೊಡ್ತೇವೆ. ನಾನು ಹೋಗ್ತಾ ಇದ್ದೀನಿ, ಮಿಕ್ಕಿದ ಯಾವುದೂ ನನ್ನ ತಲೆಯಲ್ಲಿಲ್ಲ. ಎಲ್ಲ ಒಂದೇ ಅಲ್ವ, ಏನು ಭೂಮಿ ಎಲ್ಲ ಒಂದಕ್ಕೊಂದು ಅಟ್ಯಾಚ್ಡ್ ಇದೆ. ಏನು ದೆಹಲಿ ಭೇಟಿ ಇದೆ? ಚಾಮರಾಜನಗರಕ್ಕೆ ಹೋಗಿದ್ದಿಲ್ಲ, ಮೆಡಿಕಲ್ ಕಾಲೇಜ್ ಇದಕ್ಕೆ ಹೋಗಿದ್ದೆ, ಜಿಲ್ಲಾ ಕೇಂದ್ರ ಕಟ್ಟಿದೆ. ಈಗ ದೆಹಲಿ ಭೇಟಿ ವೇಳೆ ಮಹಾರಾಷ್ಟ್ರ ಗಡಿ ವಿಚಾರವಾಗಿ ಚರ್ಚೆ ಆಗುತ್ತಾ ಅಂತ, ಯಾಕಂದ್ರೆ ಕೋರ್ಟ್ ಮುಂದೆ ಹೋಗಿದೆ ಅಲ್ಲ. ಈಗ ಹೋಮ್ ಮಿನಿಸ್ಟರ್ ಕರೆದಿರೋದೆ ಎರಡು ಮುಖ್ಯಮಂತ್ರಿಗಳು, ಅದಕ್ಕೋಸ್ಕರ ಆಗ ಚರ್ಚೆ ಆಗುತ್ತೆ. ಅಲ್ಲಿ ನಮ್ಮ ನಿಲುವು ಏನಿದೆ ನಾವು ಹೇಳ್ತೀವಿ. ಈಗಾಗಲೇ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟು, ಅದಾದಮೇಲೆ ಏನೆಲ್ಲ ಪ್ರಕ್ರಿಯೆ ನಡೀತು, ಆಮೇಲೆ ಫೈನಲ್ ಆದಮೇಲೆ ಏನಾಗಿದೆ, ಈಗಿರುವಂಥ ಸುಪ್ರೀಂ ಕೋರ್ಟ್ ಕೇಸ್ವರೆಗೂ ಎಲ್ಲ ಮಾಹಿತಿಗಳನ್ನು ನಾನು ಗೃಹ ಸಚಿವರಿಗೆ ಕೊಡ್ತಾ ಇದ್ದೇನೆ. ಮತ್ತು ಸಂವಿಧಾನದ ಪ್ರಾವಿಷನ್ಸ್ ಏನಿದೆ, ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟಿನ ಪ್ರಾವಿಷನ್ಸ್ ಏನಿದೆ, ಮತ್ತು 2004 ಆಗಿರೋ ಪಿಟಿಷನ್ ಇನ್ನೂ ಸುಪ್ರೀಂ ಕೋರ್ಟ್ ಕೈಗೆ ಎತ್ಕೊಂಡೇ ಇಲ್ಲ, ಇದೆಲ್ಲವನ್ನೂ ಹೋಮ್ ಸೆಕ್ರೆಟರಿಗೆ ನಾನು ಮನವರಿಕೆಯನ್ನು ಮಾಡಿಕೊಡ್ತೀನಿ. ಅಲ್ಲ, ಕೆಲವು ತೊಂದರೆಗಳಾಗಿದೆ, ಈಗ ಅದರ ಸಮೀಕ್ಷೆ ಮಾಡ್ತಾ ಇದ್ದೆ. ವಿಶೇಷವಾಗಿ ಬೆಳೆಗಳ ಮೇಲೆ ಏನು ಪ್ರಭಾವ ಆಗಿದೆ ಅನ್ನುವಂಥದ್ದು, ಈಗ ನಮಗೆ ರಾಗಿ ಬೆಳೆದು ನಿಂತಿದೆ, ಕಟಾವು ಆಗಲಿಲ್ಲದವ್ರು ಪರವಾಗಿಲ್ಲ, ಕಟಾವು ಮಾಡಿದ್ರೆ ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಎಲ್ಲ ವರದಿಗಳು ಬಂದಿದೆ, ಸಂಪೂರ್ಣವಾದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಮಾಹಿತಿ ತರಿಸ್ತಾ ಇದೆ. ಸಚಿವ ಸಂಪುಟ ಚರ್ಚೆ ಆಗುತ್ತೆ, ಅದು ಸಚಿವ ಸಂಪುಟ ವಿಸ್ತರಣೆ ಕೊಡುವಂಥದ್ದು, ಹೊಸ ಮುಖಗಳಿಗೆ ಮಣೆ ಹಾಕುವಂಥದ್ದು, ಈ ಥರದ್ದು ಏನೋ ಚರ್ಚೆ ಇದೆಯಾ ಅಂತ. ಈಗ ನಾನಂತೂ ಆಫೀಷಿಯಲ್ ಇರುವಂಥದ್ದು ಈ ಗಡಿ ವಿಚಾರದಲ್ಲಿ, ಅದಾದಮೇಲೆ ಅವ್ರೇನಾದ್ರು ಪ್ರಸ್ತಾಪ ಮಾಡಿದರೆ ನಾನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಿದ್ದೆ. ಈಗ ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಬೇರೆ ಬೇರೆ ಹೋಗುವಂಥದ್ದು, ಈಗ ಒಟ್ಟಿಗೆ ಹೋಗ್ತೇವೆ ಅನ್ನೋ ಅಲ್ಲ, ಹೋಗಲಿ ಅವ್ರು ಒಟ್ಟಿಗೆರ ಹೋಗಲಿ, ಎರಡರ ಹೋಗಲಿ, ಮೂರರ ಹೋಗಲಿ, ಅದು ಬೇರೆ ವಿಚಾರ, ನಮ್ಗೆ ಸಂಬಂಧಪಟ್ಟಿದ್ದೆ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದೆ. ಅದನ್ನೇ ಅದು ಒಳಗಡೆ ಏನಿದೆ ಅಂತ ಪ್ರತಿ ದಿವಸ ನೀವೇ ವರದಿಗಳನ್ನು ಮಾಡ್ತಾಯಿದ್ದೀರಿ, ಒಂದೊಂದೇ ವರದಿ. ಅದರಲ್ಲಿ ನಾವು ಹೇಳುವಂಥದ್ದು ಏನೂ ಇಲ್ಲ, ಆದರೆ ಒಂದಾಗಲಿ ಎರಡಾಗಲಿ ಕಾಂಗ್ರೆಸ್ ಏನು ಅನ್ನೋದು ಜನರಿಗೆ ಪರಿಚಯ ಇದೆ. ಈಗ ಉದಾಹರಣೆಗೆ ಅವ್ರು ಹೇಳಿದರು, ಎರಡು ವಿಚಾರಗಳಲ್ಲಿ ನಾವು ಸಮಾವೇಶಗಳನ್ನು ಮಾಡ್ತೀವಿ, ಒಂದು ಜಲ ವಿಚಾರದಲ್ಲಿ, ಆ ಭಾಗದ ಮಹದಾಯಿ ಕೃಷ್ಣ ವಿಚಾರದಲ್ಲಿ, ಮತ್ತು ಎಸ್ ಸಿ ಎಸ್ ಟಿ ವಿಚಾರ. ನನಗೆ ಅನ್ನಿಸ್ತಾ ಇದೆ ಕಾಂಗ್ರೆಸ್ನವರು ಜನರು ಮರುವು ಇದೆ ಅಂತ ಅಂದ್ಕೊಂಡಿದ್ದಾರೆ. ಇವತ್ತು ಮಹದಾಯಿ ಯೋಜನೆ ಸಮಸ್ಯೆ ಆಗೋದಕ್ಕೆ ಕಾಂಗ್ರೆಸ್ಸೇ ಕಾರಣ. ಅವರ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಗೋವಾ ಎಲೆಕ್ಷನ್ಗೆ ಹೋಗಿ ಮಹದಾಯಿ ಒಂದು ಹನಿ ನೀರನ್ನು ಕೂಡ ನಾವು ಡೈವರ್ಟ್ ಮಾಡೋಕ್ಕೆ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಯಾವ ನೈತಿಕ ಹಕ್ಕಿದೆ ಮಹದಾಯಿ ಬಗ್ಗೆ? ಆಮೇಲೆ ಅವರಿದ್ದಾಗ ಏನು ಮಾಡಿದ್ರು? 5 ವರ್ಷ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ. ಅವ್ರಿಗೆ ಗೋಡೆ ಕಟ್ಟಿದ್ರು, ನಾವು ಕಟ್ಟಿದ ಕೆನಲ್ ಮೇಲೆ ಗೋಡೆ ಕಟ್ಟಿದ್ರು ನೀರು ಬರಬಾರ್ದು. ಕೃಷ್ಣಾದಲ್ಲೂ ಅಷ್ಟೇ, ನಮ್ಮ ಹಕ್ಕನ್ನು ಪ್ರತಿಪಾದಿಸಿ ಮಾಡೋದಕ್ಕೆ ಮೀನಾ ಮಿಷನ್ ಹೊಡೆದವ್ರು ಇರೋಲ್ಲ, ಕೋರ್ಟಲ್ಲಿಯೂ ಕೂಡ ಹಕ್ಕನ್ನು ಸರಿಯಾಗಿ ಪ್ರತಿಪಾದಿಸಲಿಲ್ಲ. ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಮಾಡೋಕ್ಕೆ? ಆಮೇಲೆ ಎಸ್ ಸಿ ಎಸ್ ಟಿ ಬಗ್ಗೆ 40 ವರ್ಷದ ಡಿಮಾಂಡನ್ನು ತಿರುಗಿ ನೋಡಿರಲಿಲ್ಲ. ನಿನ್ನೆ